ಕಡೂರು ಕುರುಕ್ಷೇತ್ರದಲ್ಲಿ ದತ್ತ ಚಿತ್ತ ಎತ್ತ ಕೈ ಸಂಧಾನ ವಿಪಾಲ ಪಕ್ಷೇತರನಾಗೋ ಹಂಬಲ ವಯಸ್ವಿ ಮುಂದಿನ ನಿರ್ಧಾರ ಏನಾಗಲಿದೆ ಗೊತ್ತ ಈ ಕಾರ್ಯಕ್ರಮದ ಪ್ರಾಯೋಜಕರು ಜಿನಿ ಮಿಲೆಟ್ ಹೆಲ್ತ್ ಮೇಕ್ಸ್ ಜಿನಿ ಕುಡಿಯಿರಿ ಆರೋಗ್ಯವಾಗಿರಿಯೋಜಕರು ನಲ್ಲಿ ಸಬ್ಸ್ಕ್ರೈಬ್ ಆಗಿ ಫೇಸ್ಬುಕ್ ನಲ್ಲಿ ಫಾಲೋ ಮಾಡಿ ವೆಬ್ಸೈಟ್ ಲಾಗಿನ್ ಆಗಿ ಕಂಪ್ಲೀಟ್ ನ್ಯೂಸ್ ಈ ಒಂದು ಹೊಸ ಚರ್ಚೆ ಶುರುವಾಗಿದೆ ಕಡೂರು ವಿಧಾನಸಭಾ ಕ್ಷೇತ್ರದಲ್ಲಿ ವಿಶೇಷವಾಗಿ ವಯಸ್ವಿ ಅವರ ದತ್ತ ವಿಚಾರದಲ್ಲಿ ದೇವೇಗೌಡರ ಮಾನಸ ಪುತ್ರ ಜೆ ಡಿ ಎಸ್ ಅನ್ನೋ ಮನೆಗೆ ಮಗನೂ ಆಗಲಿಲ್ಲ ಕಾಂಗ್ರೆಸ್ ಅನ್ನೋ ರಾಷ್ಟ್ರೀಯ ಪಕ್ಷಕ್ಕೆ ನಾಯಕನೂ ಆಗಲಿಲ್ಲ ದತ್ತ ಏನು ಮಾಡ್ತಾರೆ ಈಗ ಅಂತ ಯಾಕಂದ್ರೆ ಇದೆ ಅವರೊಂದು ಪ್ರೆಸ್ ಮೀಟನ್ನು ಮಾಡ್ತೀನಿ ಒಂದು ಮನವಿ ಪತ್ರವನ್ನು ಬರ್ದಿದ್ದಾರೆ ಅಭಿಮಾನಿಗಳಿಗೆ ಕಾರ್ಯಕರ್ತರಿಗೆ ನಿಮ್ಮ ಜೊತೆ ನಾನು ಇರ್ತೀನಿ ನನ್ನ ಜೊತೆ ನೀವಿರಿ ಅಂತ ಫಸ್ಟ್ ಪದ ಅವರು ನನ್ನ ಜೊತೆ ನೀವಿರಿ ಅಂತ ಬರಿಬೇಕಿತ್ತು ನಿಮ್ಮ ಜೊತೆ ನಾವಿರೋಕೆ ಅಲ್ಲಿ ಟಿಕೆಟು ಸಿಕ್ಕಿಲ್ಲ ಏನು ಮಾಡ್ತಾರೆ ಅಂತ ಅವ್ರಿಗೂ ಗೊತ್ತಿಲ್ಲ ಹೀಗಾಗಿ ದತ್ತಾಗೆ ದಾರಿ ಯಾವುದಯ್ಯ ಶಾಸಕನಾಗೋಕೆ ಇದೀಗ ಅತಿ ಹೆಚ್ಚಾಗಿ ಚರ್ಚೆ ಆಗ್ತಿರೋದು ಒಂದ್ಕಡೆ ಜೆ ಡಿ ಎಸ್ ಅಲ್ಲಿ ಇದ್ದಿದ್ರೆ ಜೆಡಿ ಎಸ್ ಅಲ್ಲಿ ಅವ್ರಿಗೆ ಇದ್ದಂತ ವರ್ಚಸ್ಸೆ ಬೇರೆ ಒಂದಷ್ಟು ಫೈಟ್ ಆಗ್ತಿತ್ತೇನೋ ಟಿಕೆಟ್ ಕೊಡಲ್ಲ ಅಂತ ಯಾವ ಕಾರಣಕ್ಕೂ ಯಾರು ಹೇಳ್ತಿರ್ಲಿಲ್ಲ ತಾನೇ ಮಾಡಿಕೊಂಡ ತಾನೇ ತೋಡಿಕೊಂಡ ಹಳ್ಳಕ್ಕೆ ಹೋಗಿ ಈಗ ದತ್ತ ಬಿದ್ದಿದ್ದಾರೆ ಹೀಗಾಗಿ ದತ್ತ ಏನ್ ಮಾಡ್ತಾರೆ ದತ್ತ ಏನ್ ಮಾಡ್ಬೇಕು ಒಂದಷ್ಟು ಜನ ಒಂದಷ್ಟ ಕಾಂಗ್ರೆಸ್ ಅವ್ರು ಕಾಲಿಡಿತವ್ರು ಸಾಕು ಮನೆಗೆ ಹೋಗ್ಬಿಡಿ ಚುನಾವಣೆನೆ ಮಾಡ್ಬಿಡಿ ನೀವಂತ ಜೆಡಿಎಸ್ ಅವರು ಹ್ಮ್ ಹ್ಮ್ ಸಾಕು ಮಾಡಿದ ಅನ್ಯಾಯ ಅಂತ ಇಲ್ಲ ಅಲ್ಲಿ ಜೆಡಿಎಸ್ ಬಲ್ಲನ ದತ್ತ ಬಲನ ಅಂದಾಗ ಜೆ ಡಿ ಎಸ್ ಬಲವಿದೆ ದತ್ತೂ ಇದೆ ಕೆ ಎಂ ಕೃಷ್ಣಮೂರ್ತಿ ಅವರು ಜನತಾದಲ್ಲಿ ತೊಂಬತ್ನಾಕಲ್ಲಿ ಗೆದ್ದಿದ್ರು ತೊಂಬತ್ತೊಂಬತ್ ಜೆಡಿಎಸ್ ಗೆದ್ರು ಎರಡ್ ಸಾವಿರದ ನಾಲ್ಕು ಗೆದ್ರು ಅಂತ ಸಿದ್ದರಾಮಯ್ಯ ಅವರನ್ನ ಫಾಲೋ ಮಾಡಿ ಕಾಂಗ್ರೆಸ್ ಇಂದ ಹೋಗಿ ಎಂಟಲ್ಲಿ ಕಾಂಗ್ರೆಸ್ ಇಂದ ಗೆದ್ರು ಅವರ ಕಾಲಿಕಮಣ್ಣ ಬೈ ಎಲೆಕ್ಷನ್ ಆಗುತ್ತೆ ವಿಶ್ವನಾಥ್ ಅವರು ಬಿಜೆಪಿಯಿಂದ ಗೆಲ್ತಾರ್ ಡಾಕ್ಟರ್ ವಿಶ್ವನಾಥ್ ಹೌದು ಹದ್ಮೂರ್ಲಿ ದತ್ತ ಗೆಲ್ತಾರೆ ಇಲ್ಲಿ ಹದಿಮೂರು ಚುನಾವಣೆಯಲ್ಲಿ ದತ್ತಾ ಈ ಕ್ಷೇತ್ರದಲ್ಲಿ ಅರವತ್ತೆಂಟು ಸಾವಿರ ಮತವನ್ನು ಪಡಿತಾರೆ ಕೆಜೆಪಿಯಿಂದ ಬೆಳ್ಳಿ ಪ್ರಕಾಶ್ ಇಪ್ಪತ್ತಾರು ಸಾವಿರ ಮಲ್ಲಿಕಾರ್ಜುನ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಇಂದ ಇಪ್ಪತ್ನಾಕ್ ಸಾವಿರ ಬಿಜೆಪಿ ಬೀರೂರ್ ದೇವರಾಜ್ ಒಂಬತ್ ಸಾವಿರ ಮತವನ್ನು ಪಡಿತಾರೆ ಬಿಎಸ್ಆರ್ ಕಾಂಗ್ರೆಸ್ ಕೆಎಂ ಕೆಂಪರಾಜು ಕೂಡ ಏಳು ಸಾವಿರ ಓಟನ್ ಪಡೆದಿರ್ತಾರೆ ಎರಡ್ ಸಾವಿರದ ಎಂಟ್ರ ಚುನಾವಣೆ ಏನು ಕೆ ಎಂ ಕೃಷ್ಣಮೂರ್ತಿ ಮೂವತ್ತೊಂಬತ್ತು ಸಾವಿರ ತಗೊಂಡಾಗ ವೈಎಸ್ವಿ ದತ್ತ ಮೂವತ್ತಾರು ಸಾವಿರ ಮತ ಪಡೆದಿರ್ತಾರೆ ಗೊತ್ತಿರಲಿ ನಿಮಗೆ ಜೆಡಿಎಸ್ ಎಂ ಎಲ್ ಎ ಕಾಂಗ್ರೆಸ್ ಇಂದ ಕಂಟೆಸ್ಟ್ ಮಾಡಿದಾಗ ಮೂವತ್ತೊಂಬತ್ತು ಆ ಬಿಜೆಪಿ ಜೆಡಿಎಸ್ ಇಂದ ವೈಎಸ್ವಿ ದತ್ತ ಮೂವತ್ತಾರು ವಿಶ್ವನಾಥ್ ಬಿಜೆಪಿಯಿಂದ ಮೂವತ್ತೊಂದ್ ಸಾವಿರದ ದತ್ತ ಏನ್ ಖಾಲಿ ಆಗತ್ತೆ ಜಾಗ ಜೆಡಿಎಸ್ ಬಿಟ್ಟು ಹೋಗ್ತಾರೆ ಕೃಷ್ಣಮೂರ್ತಿ ಅದಕ್ಕೆ ಜೀವ ತುಂಬುತ್ತಾರೆ ಹೌದು ಈ ಮೊನ್ನೆ ಲೋಕಸಭೆ ಇಡೀ ಹಾಸನ ಭದ್ರಕೋಟೆ ಅಂತ ಇರ್ತಾರೆ ಜೆಡಿಎಸ್ ಈ ಕಡೂರ್ ಕೂಡ ಹಾಸನ ಲೋಕಸಭೆಗೆ ಸೇರುತ್ತೆ ಕಡೂರಲ್ಲಿ ದೇವೇಗೌಡರಾಗ್ಲಿ ಪ್ರಜ್ವಲ್ ರೇವಣ್ಣ ಆಗ್ಲಿ ಈ ಕಳೆದ ಮೂರು ಲೋಕಸಭಾ ಚುನಾವಣೆಯಲ್ಲಿ ಲೀಡ್ ತಗೊಳಕಾಗ್ಲಿಲ್ಲ ಲೀಡ್ ಇಲ್ಲ ಇಲ್ಲ ಸೊ ಹಾಗಾಗಿ ದತ್ತ ಹಾಗೂ ಜೆ ಡಿ ಎಸ್ ಇಬ್ಬರ ಕಾಂಬಿನೇಷನ್ ಅವ್ರಿಗೆ ಬಲ ಸಿಕ್ಕಿತ್ತು ಆದ್ರೆ ಆದ್ರವ್ ಏನು ಅಂತಂದ್ರೆ ಕಾಂಗ್ರೆಸ್ ಅಲ್ಲಿ ಹೋಗ್ಬಿಡೋಣ ಸಿದ್ದರಾಮಣ್ಣ ಅಲ್ಲಿ ಅವರಲ್ಲ ಅಂತ ಟ್ರೈ ಮಾಡಿದ್ರು ಆದ್ರೆ ಸಿದ್ದರಾಮಣ್ಣ ಸಿದ್ಧ ಆಗಿದ್ರು ಕೂಡ ಕೆ ಡಿ ಕೆ ಶಿವಕುಮಾರನ ಇಟ್ರಾಪು ಯಾಕಂದ್ರೆ ನಾಳೆ ದತ್ತ ಗೆದ್ರೆ ಒಂದ್ ಮಾತಾಡ್ತಾರೆ ಮುಖ್ಯಮಂತ್ರಿ ಆಗ್ಲಿಕ್ಕೆ ಸಿದ್ದರಾಮಯ್ಯ ಅವ್ರಿಗೆ ಯೋಗ್ಯತೆ ಇದೆ ಡಿ ಕೆ ಶಿವಕುಮಾರ್ ಪರ ಅನ್ನ ಸಿದ್ದರಾಮಯ್ಯ ಪರ ಅಂತ ಇವರು ಭಾಷಣ ಮಾಡ್ತಾರೆ ಹೌದು ಸರಿಯಾಗಿ ಡಿ ಕೆ ಶಿವಕುಮಾರ್ ಅಡ್ಡಿಯಾಗಿ ಟಿಕೆಟ್ ಮಿಸ್ ಮಾಡಿಸಿದ್ದಾರೆ ಅಂತ ಮಾಹಿತಿ ಇದೆ ಎಲ್ರಿಗೂ ಸೇರ್ಸ್ಕೊಂಡವ್ರು ಕೊಟ್ಟರು ನನಗೆ ಯಾಕೆ ಕೊಡ್ಲಿಲ್ಲ ನಿಜ ಈಗ ನಾವು ಪಕ್ಷೇತರ ಅಂತ ಹೋಗ್ತಾ ಇದಾರೆ ಆದ್ರೆ ಎಲ್ಲರಂತೆ ಇವರು ಪಕ್ಷೇತರ ಹೋಗಿ ಚುನಾವಣೆ ಮಾಡಕ್ಕೆ ಬೆಳ್ಳಿ ಪ್ರಕಾಶ್ ಅವರಷ್ಟು ಬಲ ಇಲ್ಲ ಆನಂದ್ ಅವರಷ್ಟು ಸಂಘಟನೆ ಲೆಕ್ಕಾಚಾರ ಇಲ್ಲ ಜೆಡಿಎಸ್ ಬೇರೆ ಆಚೆ ಬಂದ್ಬಿಟ್ಟವ್ರೆ ಹೌದು ಇಂಡಿಪೆಂಡೆಂಟ್ ಆಗಿ ಚುನಾವಣೆ ಮಾಡೋದು ಇಲ್ಲಿ ಹುಡುಗಾಟ ಅಲ್ಲ ಕಡೂರಿನ ಇತಿಹಾಸವನ್ನ ನೋಡಿದ್ರೆ ಪಿ ಬಿ ಓಂಕಾರ ಮೂರ್ತಿಯವರು ಎಂಬತ್ತೈದರಲ್ಲಿ ಗೆದ್ದಿದ್ರು ಇಂಡಿಪೆಂಡೆಂಟ್ ಆಗಿ ಅದನ್ನ ಹೊರತುಪಡಿಸಿ ಪಕ್ಷೇತರರು ಗೆದ್ದಂತ ಇತಿಹಾಸ ಇಲ್ಲ ಆ ಎಂಬತ್ತೈದರ ಚುನಾವಣೆ ಏನಾಗಿತ್ತು ಅಂತ ಒಂದು ಸ್ಕ್ರಾಲ್ ಮಾಡಿ ನೋಡುವುದಾದ್ರೆ ಓಂಕಾರ ಮೂರ್ತಿ ಅವತ್ತು ಇಪ್ಪತ್ತೈದು ಸಾವಿರ ಓಟ್ ತಗೋತಾರೆ ಕೆಎಂ ಮೂರ್ತಿ ಜನತಾ ಪಕ್ಷದಿಂದ ಇಪ್ಪತ್ತೈದು ಸಾವಿರದ ಆರ್ನೂರ ಇಪ್ಪತ್ತೆರಡು ಓಂಕಾರ ಮೂರ್ತಿ ಎರಡು ಇಪ್ಪತ್ತೈದು ಸಾವಿರದ ಏಳ್ನೂರ ನೂರ ಇಪ್ಪತ್ತ್ ಮೂರು ಓಟ್ಲ್ ಗೆದ್ದಿರ್ತಾರ ಅವತ್ತು ಅರ್ಥ ಆಯ್ತಾ ಸೊ ಈ ಕಾರಣ ಇದೆ ಅದನ್ನ ಬಿಟ್ಟು ಇಂಡಿಪೆಂಡೆಂಟ್ ಅವರು ಗೆದ್ದಂತ ಇತಿಹಾಸ ಇಲ್ಲ ಹಾಗಾಗಿ ರಿಸಲ್ಟ್ ದತ್ತ ಅವ್ರಿಗೆ ಆಗತ್ತೆ ಅಂತ ನಿರೀಕ್ಷೆ ಮಾಡಂಗಿಲ್ಲ ಆದರೆ ನಿರ್ಧಾರ ತೆಗೆದುಕೊಳ್ಳುವಾಗ ನಾವ್ ಯಾವತ್ತಿಲಿಂದ ಕಾಲ್ ಎತ್ಬೇಕು ಇನ್ನೊಂದ್ ಕಡೆಗೆ ಅಂದ್ರೆ ಅಲ್ಲಿ ಗಟ್ಟಿಯಾಗಿ ಕಾಲು ಹುರ್ತೀನಿ ಕಾಲೆತ್ಬೇಕು ನಿಜ ಕರೆಕ್ಟ್ ಅಲ್ವಾ ನಾನು ಜೆಡಿಎಸ್ ಇದ್ರೆ ಗೆಲ್ಲಕ್ಕಾಗಲ್ಲ ಕಾಂಗ್ರೆಸ್ ಹೋದ್ರೆ ಗೆಲ್ತೀನಿ ಮತ್ತೆ ಇಷ್ಟ ಇಲ್ಲ ದೇವೇಗೌಡ್ರು ಮಾತ್ರ ಇಷ್ಟ ನಮ್ ಉಪ್ಪತ್ತೀವಿ ಕುಮಾರ ಸ್ವಾಮಿ ಕೋಮುವಾದಿ ಅವ್ರ ಮಾತ ಬದ್ಧ ಆಗಲ್ಲ ಅಂದ್ರು ಅದಕ್ಕೇನೆ ಕುಮಾರ್ ಸ್ವಾಮಿ ಡೈಲಾಗ್ ಕೊಡೋದಿಲ್ಲ ಅವ್ರ ಇಂಟರ್ನ್ಯಾಷನಲ್ ಪಾರ್ಟಿ ಸೇರ್ತೀನಿ ಅಂತ ಹೋಗೋರೆ ನಮ್ ಪಾರ್ಟಿ ಸಣ್ ಪಾರ್ಟಿ ಅದ್ರ ಮೂಲಕ ವ್ಯಂಗ್ಯ ಮಾಡಿದ್ರು ದತ್ತ ಅವ್ರಿಗೆ ಟಿಕೆಟ್ ಮಿಸ್ ಆಗಿದ್ದು ಯಾರ್ಗೇನಾಯ್ತ ಮಾತ್ರ ಕುಮಾರ ಸ್ವಾಮಿ ಮಾತ್ರ ಕುಣಿತ ಅವ್ರ ಒಳ್ಳೊಳ್ಗೆ ಕೂಡ ಪ್ರಜ್ವಲ್ಗೆ ಈಗ್ಲೂ ಬಂದ್ರೆ ಅಣ್ಣ ಬರ್ಲಿ ಅಂತಾರ ಅವ್ರು ಬರ್ದಿರ ಕನಸ ಮಾಡಣ ಅಂತಾರೆ ಇದು ಕತೆ ದತ್ತ ಅವರ ದಾರಿ ಆಮ್ ಆದ್ಮಿ ಪಾರ್ಟಿಯಿಂದ ನಿಲ್ಲಬಹುದು ಪಕ್ಷೇತರ ಆದ್ರೆ ಕಡೆ ಹತ್ತಿರ ಚಿನ್ನ ಸಿಗುತ್ತೆ ಈಗಲೇ ಆಮ್ ಆದ್ಮಿ ಪಾರ್ಟಿಗೆ ಹೋದ್ರಾಗತ್ತೆ ಕರ್ನಾಟಕ ರಾಷ್ಟ್ರ ಸಮಿತಿಗೂ ಆಮ್ ಆದ್ಮಿ ಪಾರ್ಟಿಗೂ ಹೋದ್ರೆ ಆಗತ್ತೆ ಆಮ್ ಆದ್ಮಿ ಆದ್ರೆ ಗೊತ್ತು ಅವ್ರಿಗೂ ಸೆಟ್ ಆಗುತ್ತೆ ಇಲ್ಲ ರಾಜ ಜನಗರಿಗೆ ಬಂದು ನಿಂತ್ಕೋಬೇಕು ಮನುಷ್ಯ ನೋಡ್ಬೇಕು ಗೊತ್ತಿಲ್ಲ ರಾಜಕೀಯ ಜೀವನದಲ್ಲಿ ಇಲ್ಲ ನಾನು ಒಂದು ದೃಢ ನಿರ್ಧಾರ ಅಂದ್ರೆ ನಾನ್ ಬಲವಾಗಿರ್ಬೇಕು ಇಲ್ಲ ನನ್ನ ಜೊತೆ ಬಲವಾದಂತ ಜನ ಇರಬೇಕು ಅದು ಗೊತ್ತಾಗತ್ತೀಗ ಎಸ್ ವೀಕ್ಷಕರೇ ನಿಮ್ಮ ಪ್ರಕಾರ ಕಡೂರಲ್ಲಿ ಯಾರು ಗೆಲ್ತಾರೆ ಮುಂದೆ ಯಾವ ಪಕ್ಷ ಅಧಿಕಾರಕ್ಕೆ ಬರ್ತಾರೆ ಯಾರು ಮುಖ್ಯಮಂತ್ರಿ ಆಗ್ತಾರೆ ಕಾಮೆಂಟ್ ಮಾಡಿ ತಿಳಿಸಿ ನಮ್ದೊಂದು ಕಳಕಳಿ ಇದೆ ಅರ್ಹರು ಯೋಗ್ಯರು ವಿಧಾನಸೌಧ ಮೆಟ್ಲನ್ನು ಹತ್ತಬೇಕು ಪ್ರತಿ ವಿಡಿಯೋ ಕೊನೆಯಲ್ಲಿ ಕೂಡ ಹೇಳ್ತಿರ್ತೀವಿ ಈ ಬಾರಿಯ ಕರ್ನಾಟಕ ವಿಧಾನಸಭಾ ಚುನಾವಣೆ ಇಡೀ ದೇಶಕ್ಕೆ ಮಾದರಿ ಆಗಬೇಕು ಇಷ್ಟು ಕ್ಲೀನ್ ಹ್ಯಾಂಡ್ಗಳು ಇಷ್ಟು ಒಳ್ಳೆಯವರು ಇಷ್ಟೊಂದು ಬದಲಾವಣೆ ಆಗಿದೆಯಾ ಚುನಾವಣೆ ನಂತರ ಅಂತ ನೀವು ಹೇಳ್ಬೋದು ಹಾಗಾದ್ರೆ ಏನೆಲ್ಲ ಅತಂತ್ರ ಆಗಿಬಿಟ್ರೆ ಏನಪ್ಪ ಮಾಡೋದು ಅಂತ ಆಗಲಿ ಬಿಡಿ ಅರ್ ಸಮಾಧಾನ ಇರುತ್ತೆ ವಿಧಾನಸೌಧ ಒಳಗೆ ಕೂರೋರೆಲ್ಲ ಒಳ್ಳೆಯವರು ಯೋಗ್ಯರು ಅಂತ ಏನಿಲ್ಲ ಯೋಗ್ಯರನ್ನ ಆಯ್ಕೆ ಮಾಡಿ ಕಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ. ವಿ ಕನ್ನಡಿಗರ ಧ್ವನಿ